ಈಗ ಯಾವ ಮಾತುಕತೆನೂ ಇಲ್ಲ. ನಾನು ಪಕ್ಷದ ಅಧ್ಯಕ್ಷನಿದ್ದೀನಿ, ನಮ್ಮ ಕಾರ್ಯದರ್ಶಿದ್ದಾರೆ. ನಾವು ಕೆಲವು ಅನೇಕ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೋಸ್ಕರ ಪಕ್ಷದ ಹಿತದೃಷ್ಟಿಯಿಂದ ಬಂದಿದ್ದೀವಿ. ಕೆಲವು ಅಪವಾಗಳೆಲ್ಲ ಸ್ಟೋರಿಗಳು ಬಂದಿದೆ, ನಾವೆಲ್ಲ ಚರ್ಚೆ ಮಾಡಿದ್ದೀವಿ. 8 ಬಾರಿ ಈ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಕಂಟಿನ್ಯೂಸ್ ಆಗಿ ಯಾರು ಶಾಸಕರಾಗಿದ್ದಾರೆ ಅಂತಂದ್ರೆ ಅದು ರಾಮಲಿಂಗಾರೆಡ್ಡಿಯವರು, ಅದಾದ್ಮೇಲೆ ನಾನು. ಸೊ ನಾವು ಈ ಪಕ್ಷನ ಕಟ್ಟಿದೀವಿ, ಈ ಪಕ್ಷನ ಬೆಳೆಸಿದೀವಿ, ಬೇಕಾದಷ್ಟು ನಾವು ಅನುಭವಿಸಿದ್ದಾರೆ. ಅವರು ಹೋದ ಗೌರ್ಮೆಂಟ್ ಅಲ್ಲಿ ಅವ್ರಿಗೂ ಇರಲಿಲ್ಲ, ನನಗೂ 2 ಗೌರ್ಮೆಂಟ್ ಅಲ್ಲಿ ನನಗೂ ಇರಲಿಲ್ಲ. ಬಟ್ ಏನ್ ಮಾಡ್ತೀರಿ, ನಮ್ ನಂಬಿಕೊಂಡು ಬಹಳ ಜನ ಕಾರ್ಯಕರ್ತಿದ್ದಾರೆ, ಈ ಧ್ವಜನ ಎತ್ತಿಡಿದೀವಿ. ನಾವು ಬೇರೆ ಪಾರ್ಟಿಗೆ ಹೋಗಿದ್ರೆ ಏನೇನೋ ಆಯ್ತಿದ್ದೋ, ಅವೆಲ್ಲ ಬೇಡ ಅಂತೇಳಿ ನಮ್ ಮನೆ ನಮ್ಗೆ ನಾವು ಬಹಳ ಶಿಸ್ತಿನ ಸಿಪಾಯಿಗಳು ನಾವೆಲ್ಲ. ಸೊ ಏನ್ ಪಾರ್ಟಿ ಏನ್ ತೀರ್ಮಾನ ಮಾಡಿದೆ ಅದಕ್ಕೆಲ್ಲ ನಾವೆಲ್ಲ ಭದ್ರಾಗಿದ್ದೇವೆ. ಸೊ ರಾಮಲಿಂಗಾರೆಡ್ಡಿ ಅವರು ಭದ್ರಾಗಿದ್ದಾರೆ, ಎಲ್ಲರೂ ಕೂಡ ಭದ್ರಾಗಿದ್ದಾರೆ. ಸೊ ಅದರಿಂದ ಯಾವ ಗೊಂದಲನೂ ಇಲ್ಲ. ವಾಟ್ ಎವರ್ ದಿ ಪಾರ್ಟಿ ಟೇಕ್ಸ್ ಎಡಿಷನ್ ಯಾರ್ದೇ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.